ಬೆಂಗಳೂರಿನಲ್ಲಿ ಗಾಯಕಿ ಸುಶ್ಮಿತಾ ಆತ್ಮಹತ್ಯೆ. ತಾಯಿ ಮತ್ತು ತಮ್ಮನಿಗೆ ವಾಟ್ಸ್ಆಪ್ ಮೂಲಕ ಸಂದೇಶವನ್ನ ರವಾನಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನಗರದ ನಾಗರಬಾವಿಯಲ್ಲಿ ಘಟನೆ ನಡೆದಿದೆ ಅನ್ನುವಂತಹ ಮಾಹಿತಿ, ಅನೇಕ ಚಲನಚಿತ್ರಗಳಿಗೆ ಸುಶ್ಮಿತಾ ಹಾಡಿದ್ರು ಅನ್ನುವಂತಹ ಮಾಹಿತಿ ಕೂಡ ಇದೆ. ಗಂಡನ ಮನೆಯವರ ಕಿರುಕುಳಕ್ಕೆ ಬೇಸತ್ತು ಸುಶ್ಮಿತಾ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನಲ್ಲಿ ಗಾಯಕಿ ಸುಶ್ಮಿತಾ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. 26 ವರ್ಷ ವಯಸ್ಸಾಗಿತ್ತು. ತಾಯಿ ಮತ್ತು ತಮ್ಮನಿಗೆ ವಾಟ್ಸ್ಆ್ಯಪ್ ಮೂಲಕ ಸಂದೇಶವನ್ನ ರವಾನೆ ಮಾಡಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ. ನಗರದ ನಾಗರಬಾವಿಯಲ್ಲಿ ಘಟನೆ ನಡೆದಿದೆ. ಅನೇಕ ಚಲನಚಿತ್ರಗಳಿಗೆ ಸುಶ್ಮಿತಾ ಹಾಡಿದ್ರು. ಗಂಡನ ಮನೆಯವರ ಕಿರುಕುಳದಿಂದ ಬೇಸತ್ತಂತಹ ಸುಶ್ಮಿತಾ ಆತ್ಮಹತ್ಯೆಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಅಂತೆಯೇ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಸತ್ಯಾಸತ್ಯತೆ ಹೊರಗೆ ಬರಬೇಕು. ಅವರೇನಾದರೂ ಡೆತ್ ನೋಟನ್ನು ಬರೆದಿಟ್ಟಿದ್ದಾರಾ, ಕೇವಲ ವಾಟ್ಸ್ಆ್ಯಪ್ ಮೂಲಕ ಸಂದೇಶವನ್ನು ರವಾನೆ ಮಾಡಿದ್ದಾರಾ, ಯಾವ ರೀತಿಯ ಕಿರುಕುಳ ಗಂಡನ ಮನೆಯಿಂದ ಆಕೆಗಿತ್ತು, ಇದೆಲ್ಲ ಮಾಹಿತಿಯನ್ನು ಪಡೆದುಕೊಳ್ಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಪ್ರಕರಣ ತಾಯಿ ಮತ್ತು ತಮ್ಮನೇ ದಾಖಲು ಮಾಡಿದ್ರ, ಈ ಬಗ್ಗೆಯನ್ನು ಮಾಹಿತಿ ನಾವು ಪಡ್ಕೊಳ್ಬೇಕಾಗತ್ತೆ. ಸುಶ್ಮಿತಾ ಅವರ ತಮ್ಮ ಸಚಿನ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸಚಿನ್ ಅವರೇ ನಮಸ್ಕಾರ. ಏನಾಗಿತ್ತು ಸುಶ್ಮಿತಾ ಅವ್ರಿಗೆ, ಏನಂತ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿದ್ದಾರೆ ಸಚಿನ್? ಅದೇ ಮೇಡಮ್, ಅವರು ದೊಡ್ಡಮ್ಮ ಅವರು ಅವ್ರ ತಂಗಿ ಅವರೆಲ್ಲ ಕಿರುಕುಳ ಕೊಟ್ಟಿದ್ದಾರಂತೆ. ಕಿರುಕುಳ ಕೊಟ್ಟು ಅಲ್ಲಿ ಒಂದು ವರ್ಷದಿಂದ ಕಿರುಕುಳ ಕೊಟ್ಟು ಅವ್ರು ನಿನ್ನೆ ಬಂದಿದ್ದಾರೆ ನಮ್ಮ ಮನೇಲಿ. ಸರಿಯಾಗಿ ಗೊತ್ತಿಲ್ಲ ಇದು ವಿಚಾರ. ಬಂದಿದ್ದಾರೆ ನಮ್ಮ ಮನೆಗಿದೆ ನೈಟ್ ಮನೆಗೆ ಎದೇಳೋ ಅಷ್ಟೊಳ ಹಳೆ ಹ್ಯಾಂಗ್ ಮಾಡ್ಕೊಬಿಟ್ಟಿದ್ದಾರೆ. ಓಕೆ ಓಕೆ. ಮದ್ವೆ ಆಗಿದ್ದ ಎಷ್ಟು ವರ್ಷ ಆಯ್ತು ಅವ್ರದ್ದು? ಸುಶ್ಮಿತಾ ಅವ್ರು ಮದ್ವೆ ಮಾಡ್ಕೊಟ್ಟು ನೀವು? ಆಯ್ತು ಮೇಡಮ್. ಓಕೆ ಓಕೆ ಓಕೆ. ಹಾಂ ಹಾಂ ಹಾಂ. ಏನು ಕಿರುಕುಳ ಆಗ್ತಿತ್ತು ಅಂತ ಏನಾದ್ರೂ ಮುಂಚೆ ನಿಮ್ಮ ಹತ್ರ ಹೇಳಿದ್ರ ಸಚಿನ್? ಅದೇನು ಹೇಳಿಲ್ಲ ಮೇಡಮ್, ಮೊನ್ನೆ ಈಗ ಮೆಸೇಜ್ ಮಾಡಿದ್ದಾರೆ. 3 ದಿನದಿಂದ ನಮ್ಮ ಅಮ್ಮಂಗೆ ಹೇಳಿರೋದು, ನನಗೇನು ಹೇಳಿಲ್ಲ ಮೇಡಮ್. ಈಗ 1 ವರ್ಷದಿಂದನೂ ಕಿರುಕುಳ ಆಗ್ತಿತ್ತಂತ ಅಥವಾ ಏನಾದ್ರೂ ಸಣ್ಣ ಪುಟ್ಟ ಜಗಳ ಬಂದ್ ಹೋಗ್ತಿತ್ತಂತ ಏನಾದ್ರೂ ಗೊತ್ತಾ ಅದ್ರ ಬಗ್ಗೆ ಸಚಿನ್ ನಿಮ್ಗೆ? ಅದೇ 1 ವರ್ಷದಿಂದ ಕಿರುಕುಳ ಕೊಟ್ಟಿದ್ದಾರೆ ಅಂತ ವಾಟ್ಸ್ಆಪ್ ಅಲ್ಲೇ ಟೈಪ್ ಮಾಡಿದ್ದಾರೆ ಮೇಡಮ್. ಓಕೆ ಓಕೆ ಓಕೆ. ಏನು ಅಂತ, ಏನ್ ಸಮಸ್ಯೆ ಅಂತ ಕಿರುಕುಳ, ಯಾವ ಕಾರಣಕ್ಕೆ ಅಂತ? ಅಂದ್ರೆ ಅವ್ರ ತಂಗಿ ಮನೆಯಿಂದ ಹೋಗಿದ್ರು ಈಚೆ ಕಡೆ. ಯಾರ ತಂಗಿ? ಮನೆ ಮುಂದೆ ಮಾಟ ಮಾಡಿಸೋದು, ಮೊಟ್ಟೆ ಎಲ್ಲ ಇಡೋದು, ಇದೆಲ್ಲ ನಾವೇ ನಮ್ಮ ಈಗ ನಮ್ಮ ಅಕ್ಕವ್ರ ಕಡೆ ನಾವು ಬಂದ್ ಮಾಡಿದೀವಿ ಅಂತ ಅವರು. ಅಲ್ಲ, ಏನಕ್ಕಾದ್ರೂ ಒಂದು ಕಾರಣ ಬೇಕಲ್ವಾ? ಈಗ ಮಾಟ ಮಾಡಿಸೋದಾಗ್ಲಿ ಮತ್ತೇನಾಗ್ಲಿ ಏನಾದ್ರೂ ಸಮಸ್ಯೆ ಆಗ್ಬೇಕಂದ್ರೆ ಏನಾದ್ರೂ ಕಾರಣ ಬೇಕಲ್ಲ. ಏನಾದ್ರೂ ವರದಕ್ಷಿಣೆ ಅಂತ ಏನಾದ್ರು ಕಿರುಕುಳ ಕೊಡ್ತಿದ್ರಂತ? ಅದು ದುಡ್ಡೆಲ್ಲ ಅವರೇ ಇಟ್ಕೊಂಡಿದ್ರು ಮೇಡಮ್. ಇವ್ರಂತ ಇವಳಿಗೆ ಅಂತ ಏನೋ ಖರ್ಚು ಮಾಡ್ಕೊಂಡಿಲ್ಲ. ಇವ್ರು ದುಡ್ಡು ಏನ್ ದುಡಿತಾರೋ ಅದೆಲ್ಲ ಅವ್ರ ಮನೆಗೆ ಕೊಡ್ತಿದ್ರು. ಅಮ್ಮನ ಹತ್ರ ಮಾತಾಡಿದ್ರ, ಸಮಾಧಾನ ಮಾಡ್ಕೊಂಡಿದಾರ ಅಮ್ಮ? ಅಮ್ಮ ಸಮಾಧಾನ ಆಯ್ತಿಲ್ಲ ಮೇಡಮ್, ಎಷ್ಟು ಕನ್ವಿನ್ಸ್ ಮಾಡಿದ್ರು ಆಯ್ತಿಲ್ಲ. ಓಕೆ. ಈಗ ಸಚಿನ್ ಅವರೇ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಪೊಲೀಸ್ನವ್ರು ಏನ್ ಹೇಳ್ತಿದ್ದಾರೆ? ಇನ್ವೆಸ್ಟಿಗೇಷನ್ ಮಾಡ್ತಾರಂತ? ಮಾಡ್ತಾರಂತೆ ಮೇಡಮ್. ಅಕ್ಕ ಮತ್ತೆ ಭಾವ ಚೆನ್ನಾಗಿದ್ರಂತ, ನಿಮ್ಗೇನಾದ್ರೂ ಗೊತ್ತಾ? ಯೂಶಲಿ ತಮ್ಮನ ಹತ್ರ ಏನಾದ್ರೂ ಶೇರ್ ಮಾಡ್ತಿರ್ತಾರಲ್ವ ಸಚಿನ್? ಅದು ನನಗ್ ಜಾಸ್ತಿ ಮಾಡಿಲ್ಲ ಮೇಡಮ್ ಅವರು. ಅವರು ನಮ್ಮ ಮುಂದೆ ಚೆನ್ನಾಗಿರ್ತಿದ್ರೆ ಅವ್ರು ಒಳಗಡೆ ಹೋದಾಗ ಕಿರುಕುಳ ಕೊಟ್ಟಂಗೆ. ಅಲ್ಲ, ಮುಂಚೆ ಏನಾದ್ರೂ ಒಂದ್ ಸ್ವಲ್ಪ ಏನಾದ್ರು ಸಮಸ್ಯೆ ಆಯ್ತು ಅಂತ ಹೇಳಿದಿದ್ರೆ ಏನಾದ್ರೂ ಸಾರ್ಟ್ ಔಟ್ ಮಾಡ್ಬೋದಿತ್ತೇನೋ ಅಂತ. ಹೌದು ಮೇಡಮ್, ಫಸ್ಟ್ ಹೇಳಿದ್ರೆ ಮಾಡ್ಬೋದು. ಏನು ಹೇಳ್ಕೊತಿರ್ಲಿಲ್ವಾ ಅಕ್ಕ ನಿಮ್ ಜೊತೆ? ನಮ್ ಜೊತೆ ಏನ್ ಹೇಳ್ಕೊತಿದ್ರೆ? ಫ್ರೆಂಡ್ಸ್ ಜೊತೆ. ಈಗ ಯೂಶಲಿ ಕಾಮನ್ ಫ್ರೆಂಡ್ಸ್ ಇರ್ತಾರಲ್ವಾ ಸಚಿನ್ ಅವರೇ, ಈಗ ನಿಮ್ ಫ್ರೆಂಡ್ಸ್ ಇದ್ದವರು ಅಕ್ಕನ ಫ್ರೆಂಡ್ಸ್ ಸೇಮ್ ಇರ್ಬೋದು, ಅವ್ರ ಜೊತೆ ಏನಾದ್ರೂ ಹೇಳ್ಕೊತಿದ್ರಂತ? ಇದಾರೆ ಮೇಡಮ್, ಅವ್ರು ಕೊಡ್ಬೇಕು ಅಷ್ಟು ಫೋನ್. ಏನ್ ಹೇಳ್ತಾರೆ ಈಗ? ಅಕ್ಕ ಭಾವ ಚೆನ್ನಾಗಿದ್ರಂತ ಅಥವಾ ಅವ್ರ ನಿಮ್ ಭಾವನಿಂದ ಏನಾದ್ರು ತೊಂದರೆ ಆಗ್ತಿತ್ತಂತ ಅಕ್ಕಂಗೆ? ಅದೇ ಮೇಡಮ್, ಭಾವ ದೊಡ್ಡಮ್ಮ ಅಂತ ಇದಾರೆ. ಗೊತ್ತಾಯ್ತು, ನಮ್ ಭಾವ ಇದಾರಲ್ಲ ಅವ್ರ ದೊಡ್ಡಮ್ಮ ಅಂತ ಅವ್ರು ಹೇಳ್ಕೊತ ಹೇಳ್ದಂಗೆ ಇವ್ರು ಮಾಡ್ತೀರಿ ಇಲ್ಲಿ ನಮ್ ಭಾವ ಬಂದಿ. ಈ ಭಾವ ಏನ್ ಕೆಲಸ ಮಾಡ್ತಾರೆ ಸಚಿನ್? ಜಾಗ್ವಾರ್ ಕಂಪನಿ ಮ್ಯಾನೇಜರ್ ಆಗಿ ಫಸ್ಟ್ ಟೈಮ್ ಮ್ಯಾನೇಜರ್ ಆಗಿದ್ರು. ಈಗ ರೀಸೆಂಟ್ ಆಗಿ ಇದನ್ನ ಚೇಂಜ್ ಮಾಡಿದ್ರಂತೆ ಇದನ್ನ ಕೆಲಸನ. ಈಗ ತುಂಬಾ ವರ್ಷ ಜೊತೆಗಿರ್ತೀರಿ ಅಕ್ಕ ತಮ್ಮ, ಅಕ್ಕ ಚೆನ್ನಾಗಿರ್ಲಿ ಅಂತ ಒಬ್ರಿಗೆ ಮದ್ವೆ ಮಾಡ್ಕೊಡ್ತೀರಿ ಅಲ್ವಾ? ಹಿಂಗ ಆಗ್ಬಿಟ್ರೆ ಏನ್ ಅನ್ಸ್ಬೇಡ ಅಲ್ವಾ? ನಿಮ್ಗೆ ವಿಷಯ ಎಷ್ಟೊತ್ತಿಗೆ ಗೊತ್ತಾಯ್ತು ಸಚಿನ್ ಅವರೇ? ಮೇಡಮ್, ನಾನೇ ಮೇಡಮ್ ಮನೇಲಿ ಇದ್ದಿದ್ದು.
ಮನೇಲಿದ್ದಾಗ್ಲೇ ಹಿಂಗಾಗೋಯ್ತಾ? ಹೌದು ಮೇಡಮ್, ಮನೇಲಿ ನನ್ನ ಈಚೆ ಕಡೆ ಮನೆಗಿದೆ, ಅವಳು ರೂಮ್ ಅಲ್ಲಿ ಬಾಗ್ಲಾಕಂಡೆ ನನ್ ಮನೆಗೆ ಎದೇಳ ಸಲ ಆಗಿತ್ತು ಮೇಡಮ್. ಇದು ಅಷ್ಟರಲ್ಲೇ ವಾಟ್ಸ್ಆ್ಯಪ್ ಮಾಡ್ಬಿಟ್ರಾ? ನನಗೆ ಒಂದೂವರೆ ವಾಟ್ಸ್ಆ್ಯಪ್ ಮಾಡಿದ್ದಾರೆ. ನೀನು ಅದು ಯಾವಾಗ ಇದ್ ಮಾಡ್ಕೊಂಡ್ರೆ ಗೊತ್ತಿಲ್ಲ, ನನ್ನ ಐದೂವರೆ ಎದ್ ನೋಡಿದಾಗ ಆಲೇ ಫುಲ್ ಎಲ್ಲ ಇದಾಗೋಗಿತ್ತು. ನೀವು ಮಲ್ಕೊಂಡ್ಬಿಟ್ಟಿದ್ರಾ? ಹೌದು. ಓಕೆ ಓಕೆ ಸಚಿನ್, ವೆರಿ ಸಾರಿ. ಏನೋ ನಿಮಗೆ ಆ ದುಃಖನ ಬರೆಸೋ ಶಕ್ತಿ ಕೊಡಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸಚಿನ್, ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ಸುಷ್ಮಿತ್ ಅವರ ತಮ್ಮ ಸಚಿನ್ ಮಾತನಾಡಿದ್ರು, ಅವ್ರು ಮಾತಾಡಿದ್ದನ್ನು ಗಮನಿಸ್ತಾ ಇದ್ರಿ. ಸುಷ್ಮಿತಾರ ಹಸ್ಬೆಂಡ್ ಏನಿದ್ದಾರೆ, ಅವರು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ದಟ್ ಈಸ್ ಓಕೆ, ಗಂಡ ಹೆಂಡತಿ ಚೆನ್ನಾಗೇ ಇರ್ತಾರೆ ಅಂತ ಅನಿಸುತ್ತೆ ಆರಂಭದ ದಿನಗಳಲ್ಲಿ. ಆನಂತರದ ಸಂದರ್ಭದಲ್ಲಿ ದೊಡ್ಡಮ್ಮ ಅಂದರೆ ಆ ಭಾವ ಏನಿದ್ದಾರೆ, ಅವರ ದೊಡ್ಡಮ್ಮ ಹೇಳಿದ ಮಾತನ್ನು ಕೇಳಿಕೊಂಡು ಹೆಂಡತಿಗೆ ಕಿರುಕುಳ ಕೊಡ್ತಿದ್ದಾರೆ ಅನ್ನೋದು ಸಚಿನ್ ಅವರ ಆರೋಪ. ಅದ್ರ ಜೊತೆಗೆ ಕಡೆ ಕ್ಷಣದವರೆಗೂ ಆಕೆ ಯಾವುದೇ ರೀತಿಯ ಸಮಸ್ಯೆಗಳನ್ನು ಕುಟುಂಬದವ್ರ ಜೊತೆ ಹೇಳ್ಕೊಂಡಿರೋದಿಲ್ಲ. ಈ ರೀತಿಯ ಒಂದು ಮಾಹಿತಿಯನ್ನು ಸಚಿನ್ ನೀಡಿದ್ದಾರೆ. ಸತ್ಯಾಸತ್ಯತೆ ಹೊರಗೆ ಬರಬೇಕಾಗುತ್ತೆ. ಪೊಲೀಸ್ ಇಲಾಖೆ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಇನ್ನು ಸುಷ್ಮಿತಾ ಅವರ ಹಸ್ಬೆಂಡ್ ಸ್ಟೇಟ್ಮೆಂಟ್ ಕೂಡ ಬಹಳ ಮುಖ್ಯ ಆಗುತ್ತೆ. ಆ ದೊಡ್ಡಮ್ಮ ಯಾರು, ನಿಜಕ್ಕೂ ಯಾವ ರೀತಿಯ ಕಿರುಕುಳವನ್ನು ಸುಷ್ಮಿತಾ ಅನುಭವಿಸಿದ್ರು, ಎಲ್ಲ ಮಾಹಿತಿಯನ್ನು ಕಲೆ ಹಾಕಬೇಕಾಗತ್ತೆ. ಅದೇನೇ ಇದ್ದರೂ ಕೂಡ ಇವತ್ತು ಸಚಿನ್ ಅವರ ಮನೆಯಲ್ಲಿ ಸುಷ್ಮಿತಾ ಅನ್ನುವಂತಹ ಒಂದು ಜೀವ ಇಲ್ಲ, ಜೀವವನ್ನು ಕಳ್ಕೊಂಡಿದ್ದಾಗಿದೆ. ಅದೇನೇ ಸಮಸ್ಯೆಗಳಿದ್ರೂ ಕಡೇ ಪಕ್ಷ ಜೀವವನ್ನು ಉಳಿಸೋ ಕೆಲಸ ಮಾಡಬೇಕಾಗುತ್ತೆ. ಕಿರುಕುಳ ವಿಪರೀತ ಆದ ಸಂದರ್ಭದಲ್ಲಿ ಆತ್ಮಹತ್ಯೆಯ ನಿರ್ಧಾರವನ್ನು ತೆಗೆದುಕೊಂಡು ಬಿಡ್ತಾರೆ. ಆತ್ಮಹತ್ಯೆ ನಿರ್ಧಾರ ತೆಗೆದುಕೊಳ್ಳೋದಕ್ಕೂ ಮುಂಚೆ ಕುಟುಂಬದವರು ಒಂದು ಕ್ಷಣ ನೆನಪಾದರೆ ನಿರ್ಧಾರ ಬದಲಾಗುತ್ತೆ ಅಂತ ಅನಿಸುತ್ತೆ. ಬಟ್ ಎನಿಹೋ, ಘಟನೆ ನಡೆದು ಹೋಗಿದೆ. ಆ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕುಟುಂಬದವ್ರಿಗೆ ನೀಡಲಿ ಅಂತ ನಾವು ಕೂಡ ಆಶಿಸೋಣ.